ಹಾಗಲ್ಲ ಸರ್, ಮಾರ್ಜಿನಿ ಎಲ್ಲ ಅಂತ ಅನ್ಕೊಂಡ್ರೆ ಹೇಗೆ ಸರ್? ಸರ್, ನಿನ್ನಿಷ್ಟಕ್ಕೆ ನೀನು ಮಾಡರ್ನ್ ಡ್ರೆಸ್ ಹಾಕೊಂಡ್ ಬರೋದಕ್ಕೆ ಇದು ನನ್ನ ಆಫೀಸ್ ಅನ್ಕೊಂಡಿದ್ಯಾ ಅಥವಾ ನಿನ್ನ ಆಫೀಸ್ ಅನ್ಕೊಂಡಿದ್ಯಾ? ಕ್ಲರ್ಕು ಕ್ಲರ್ಕ್ ತರನೇ ಇರಬೇಕು. ಹೋಗಿ ಕೆಳಗಡೆ ಸ್ಟಾಫ್ ರೂಮ್ ಅಲ್ಲಿ ಆಫೀಸ್ ಯೂನಿಫಾರ್ಮ್ ಇರುತ್ತೆ, ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಬಂದು ಸರ್ವ್ ಮಾಡು. ಹೋಗು. ಪಾಪ, ಯಾಕೆ ಸರ್ ಈ ರೀತಿ ಬಿಹೇವ್ ಮಾಡಿದ್ರಿ? ಒನ್ ಟೈಮ್ ಅಲ್ಲಿ ನನಗೆ ಅವಮಾನ ಮಾಡಿದ್ಲು, ಈಗ ನಾನು ಅವಮಾನ ಮಾಡಿದೆ. ಅವಳು ಕಾಲೇಜ್ನಲ್ಲಿ ನನ್ನ ಜೂನಿಯರ್, ಸುಂದರವಾಗಿದ್ಲು ಅಂತ ಪೊಗ್ರು. ಪ್ರಪೋಸ್ ಮಾಡಿದ್ರೆ ಅವಳು ನನ್ನ ಮುಖಕ್ಕೆ ಪೇಂಟ್ ಎರ್ಚಿದ್ಲು. ಅವತ್ತು ಹಾಳಾಗಿದ್ದು ನನ್ನ ಡ್ರೆಸ್ ಮಾತ್ರ ಅಲ್ಲ, ನನ್ನ ಇಮೇಜ್ ಕೂಡ. ಅವತ್ ನನಗಾದ ಅವಮಾನನೇ ಇವತ್ತು ಅವಳಿಗೂ ಆಗಿದ್ದು. ಜಯಚಂದ್ರ, ಎಲ್ರು ನನ್ನ ಜಯ ಅಂತಾರೆ. ಗೊತ್ತು, ನಾನು ನಿನ್ನ ಸೀನಿಯರ್. ಅದು ಕೂಡ ಗೊತ್ತು. 6 ತಿಂಗಳಿಂದ ನಿನ್ನ ಫಾಲೋ ಮಾಡ್ತಿದ್ದೀನಿ. ಎಷ್ಟೋ ಸರಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಟ್ರೈ ಮಾಡಿದೆ. ಗೊತ್ತು, ಎಲ್ಲ ಗೊತ್ತಿದ್ಮೇಲೆ ನಾನು ಯಾಕೆ ನಿನ್ನ ಹಿಂದೆ ಬಿದ್ದಿದ್ದೀನಿ ಅಂತ ಕೂಡ ಗೊತ್ತಿರ್ಬೇಕಲ್ವಾ? ಗೊತ್ತು. ಅಂದ್ರೆ ನಾನು ಹೀಗೆ ನಿನ್ ಜೊತೆ ಯಾವಾಗ ನೇರವಾಗಿ ಮಾತಾಡ್ತೀನೋ ಅಂತ ವೇಟ್ ಮಾಡ್ತಿದ್ಯಾ? ಮಾತಾಡಿದ್ರೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತಾನೆ ಮಾತಾಡ್ಲಿಲ್ಲ. ನಾನು ನಿನ್ನ ನೋಡಿದಾಗಿಂದ ನೀನೇ ನನ್ನ ಲೋಕ ಅನ್ನೋ ಥರ ಬದುಕ್ತಿದ್ದೀನಿ. ನೀನಿಲ್ಲದೆ ಬದುಕೋಕ್ಕಾಗಲ್ಲ, ಇಂಥ ಮಾತೆಲ್ಲ ಹೇಳಲ್ಲ. ಆದರೆ ಇವತ್ತು ನಿನಗೆ ಪ್ರಪೋಸ್ ಮಾಡಬೇಕು ಅಂತ ಬಂದೆ. ಐ ಲವ್ ಯು ಕಲ್ಯಾಣಿ. ನನಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಇಷ್ಟ ಆಗೋದಕ್ಕೆ ಕಾರಣ ಇರುತ್ತೆ ಹೊರತು ಇಷ್ಟ ಆಗದೆ ಇರೋದಕ್ಕೆ ಕಾರಣ ಇರೋದಿಲ್ಲ. ನಾನು ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದೀನಿ. ನಾನು ಲವ್ ಮಾಡ್ತಾ ಇಲ್ಲ,
ಮಾಡೋದು ಇಲ್ಲ. ಅದೇ ಯಾಕೆ ಇಷ್ಟ ಇಲ್ಲ ಅಂದೆ, ರೀಸನ್ಸ್ ಯಾಕೆ ಹೇಳ್ತೀಯಾ? ಕಲ್ಯಾಣಿ, ಹೌ ಡೇರ್ ಯು. Idiot. ಮನೇಲಿರೋ ವಸ್ತುಗಳಲ್ಲೇ ತುಂಬಾ ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದಾಳೆ. ಇಷ್ಟಕ್ಕೂ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ದುಡ್ಡಲ್ಲಿಂದ ಬಂತು ಅಂತ್ಯಾ? ಅದ್ಗೆ ನೋಡಿದ್ರೆ ಕೈಯಲ್ಲಿ ಚಿನ್ನದ ಬಳೆ ಇಲ್ಲ, ಚಿನ್ನದ ಸರನೂ ಇಲ್ಲ, ಅದನ್ನೆಲ್ಲ ಅಡ ಇಟ್ಟು ದುಡ್ಡು ತಂದಿದ್ದಾರೆ ಅಂತೀರಾ? ಇದ ವಿಷಯ ಮಾಡ್ತೇನಿರು. ಇನ್ನು ಬೋಣಿ ಆಗಿಲ್ಲ ಅನ್ಸತ್ತೆ. ಆಗಿಲ್ಲ ಅದ್ಗೆ, ನಾನಾಗೋಕ್ಕೂ ಬಿಡಲ್ಲ. ಬ್ಲೌಸ್ ಪೀಸ್ ಇದೆಯಾ ಮೇಡಮ್? ಇದೆ, ಒಂದ್ ನಿಮಿಷ ತೋರಿಸ್ತೀನಿ. ಹಾ, ಇದೆ ಇದೆ. ಹಾಳಾಗಿರೋ ಸೀರೆಗಳನ್ನ ಕಟ್ ಮಾಡಿ ಜಾಕೆಟ್ ಪೀಸ್ ಅಂತ ಮಾರ್ತಿದ್ದಾಳೆ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಒಂದ್ಸರಿ ನೀವು ನೋಡಿ, ಹಳೆ ಸೀರೆಗಳನ್ನ ಕಟ್ ಮಾಡಿ ಮಾರ್ತಿದ್ದೀರಾ? ಹಾಗಾದ್ರೆ ಬೇಡ ಬಿಡಿ, ಬಾರೇ ಹೋಗೋಣ. ಒಂದ್ಸರ್ತಿ ನೋಡಿಮ್ಮ. ಹಲೋ, ಇದು ಹಳೇದಲ್ಲಮ್ಮ, ಒಂದ್ಸಾರಿ ಬಂದ್ ನೋಡಿ. ಇಲ್ಲೋಡಮ್ಮ, ನಮ್ ಹತ್ರ ಹಳೆ ಜಾಕೆಟ್ ಪೀಸ್ ಗಳಿದಾವೆ. ಅಂದ್ರೆ ಬೇಡ ಅಂತ ಬಿಸಾಕಿರೋ ಸೀರೆದು ಅಂತ. ಬೇಕಾ? ಅಯ್ಯೋ ಬೇಡ ಬಿಡಮ್ಮ. ಏನಮ್ಮರೆ, ನೀವು ಬರೋರ್ನೆಲ್ಲ ವಾಪಸ್ ಕಳಿಸ್ತಾ ಇದೀರಾ? ಅವಳಿಗಿಂತ ನಿನಗೆ ಜಾಸ್ತಿ ದುಃಖ ಆಗ್ತಿದ್ಯಲ್ಲೋ. ವ್ಯಾಪಾರ ಅಂದಮೇಲೆ ಸಾವಿರ ಕಷ್ಟಗಳು ಬರ್ತವೆ, ಅದನ್ನ ದಾಟ್ಕೊಂಡು ಈ ಶಾಪಿಂಗ್ ಕಾಂಪ್ಲೆಕ್ಸ್ನ ನಡೆಸು ಅನ್ನು. ನನ್ನ ಮಾತಿಗೆ ಸಂಕಟ ಪಡೋದಲ್ಲ, ನಾವು ಬೇಡ ಅಂದ್ರೂ ಮಾರಬೇಕು. ಕಷ್ಟಪಟ್ಟು ಸಂಪಾದಿಸಿ ಮಗಳ ಫೀಸಿಗೆ ಮಾಡಿರೋ ಸಾಲನೆಲ್ಲ ತೀರಿಸ್ಬೇಕು. ಆದ್ರೆ ಒಂದ್ ವಿಷಯ, ಯಾವುದೇ ಕಾರಣಕ್ಕೂ ನಮ್ಮಮ್ಮನ ಹತ್ರ ದುಡ್ಡು ತಗೊಂಡ್ರೆ ಮಾತ್ರ ಕಲ್ಯಾಣಿ ಮೇಲೆ ಆಣೆ. ನೀನಾ? ನಮ್ಮ ಆಫೀಸಲ್ಲಿ ಯಾರಪ್ಪ ಈ ಹುಡುಗ ಅನ್ಕೊಂಡೆ. ಏನಿದು ಈ ಡ್ರೆಸ್ಸು, ನಿಂದಲ್ಲ ಅನ್ಸತ್ತೆ. ಯಾರೋ ಬಿಟ್ಟೋಗಿರೋದನ್ನ ಹಾಕೊಂಡಿದ್ಯಾ? ಹೌದು ಸರ್. ಬೇರೆಯವ್ರ ಗಂಡನ್ನ ಪಡ್ಕೊಳ್ಳೋ ಅಭ್ಯಾಸ ಇರೋ ನಿನಗೆ ಯಾರೋ ಬಿಟ್ಟೋಗಿರೋ ಬಟ್ಟೆನ ಹಾಕೊಳ್ಳೋದ್ ಕಷ್ಟನಾ? ಅಯ್ಯ, ಏನೇ ಅಂದ್ರೂ ಮಾನ ಮರ್ಯಾದೆ ಇರಲ್ಲ. ಅನ್ನಿಸ್ಕೊಳ್ಳೋದೆಲ್ಲ ನಿನಗೆ ಅಭ್ಯಾಸ ಆಗೋಗಿದೆ ಅನ್ಸತ್ತೆ. ಏನಾದ್ರೂ ಅಂತೀಯ, ನನ್ನ ಮಾತಿಗೆ ರಿಯಾಕ್ಟ್ ಮಾಡ್ತೀಯ ಅಂತ ಕಾಯ್ತಾ ಇದ್ದೀನಿ, ಆದ್ರೆ ಸ್ಪಂದನೇ ಇಲ್ಲ. ರೋಷ ಅನ್ನೋ ಶಬ್ದ
ನಿನ್ನಲ್ಲಿ ತುಂಬಾ ಕಡಿಮೆ ಆಗಿದೆ ಅನ್ಸತ್ತೆ. ಕೆಲವು ಜನ್ಮಗಳು ಹೀಗೆ ಬದುಕ್ತಾ ಇರ್ತಾರೆ. ಗುಡ್, ಇದು ನಿನ್ನ ಸ್ಥಾನಕ್ಕೆ ತಕ್ಕ ಡ್ರೆಸ್. ಅವಕಾಶ ನಮಗ್ ಮಾತ್ರ ಅಲ್ಲ, ಎಲ್ರಿಗೂ ಬರುತ್ತೆ. ಅದು ಅರ್ಥ ಆಯ್ತು ಅನ್ಸುತ್ತೆ. ನಾಳೆಯಿಂದ ನಿನಗಿಷ್ಟ ಇರೋ ಡ್ರೆಸ್ ಹಾಕೊಂಡ್ಬರೋದಲ್ಲ, ಪದ್ಧತಿಯಿಂದ ಸೀರೆ ಆಗ್ಲಿ ಚೂಡಿದಾರ್ ಆಗ್ಲಿ ಹಾಕೊಂಡ್ ಬಾ. ನಿನಗ್ ಮದ್ವೆ ಆಗಿದೆ ಅಲ್ವಾ? ಸರಿ ಸರ್. ಅಯ್ಯೋ ಇಲ್ಲ ಕಂದ, ಅಳ್ಬೇಡ ಅಳ್ಬೇಡ, ಸುಮ್ನಿರು ಸುಮ್ನಿರು, ಅಳ್ಬೇಡ ಸುಮ್ನಿರು ಕಂದ, ಸುಮ್ನಿರು ಸುಮ್ನಿರು ಸುಮ್ನಿರು, ಅಳ್ಬೇಡ. ಮಗು ತುಂಬಾನೇ ಅಳ್ತಾ ಇದೆಯಲ್ಲ. ನಮಸ್ತೆ ಅಮ್ಮ. ನಮಸ್ಕಾರ. ನಮ್ ಸೇಟು ಅವರು ದುಡ್ಡು ತರಕ್ ಹೇಳಿದ್ರಮ್ಮ. ಶಾಪ್ ಚೆನ್ನಾಗಿದೆಯಮ್ಮ, ವ್ಯಾಪಾರ ಕೂಡ ಚೆನ್ನಾಗಿ ನಡೀತಿರೋ ಹಾಗೆ ಕಾಣ್ತಿದೆ. ಈಗ ನನ್ನ ಹತ್ರ ಹಣ ಇಲ್ಲ ಅಂತ ಇವ್ರಿಗೆ ಹೇಗೆ ಹೇಳಿ? ಅಳ್ಬೇಡ ಸುಮ್ನಿರು, ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂತ ಕೋರ್ಕೋತೀನಿ. ದುಡ್ಡು ಕೊಟ್ರೆ ನಾನು ಇನ್ನು ಹೊರಡ್ತೀನಿ. ಇವತ್ತಿಂದೂ ಸೇರಿಸಿ ನಾನು ನಾಳೆ ಕೊಟ್ಬಿಡ್ತೀನಿ. ಅದ್ಯಾಕಮ್ಮ? ಮೊದಲನೇ ದಿನ ಅಲ್ವಾ ವ್ಯಾಪಾರ ಅಷ್ಟೊಂದು ಆಗ್ಲಿಲ್ಲ, ಅದು ಸಡನ್ ಆಗಿ ಓಪನ್ ಮಾಡಿದ್ವಲ್ವಾ, ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ ಅದಕ್ಕೆ. ಸರಿನಮ್ಮ, ನೀವು ದುಡ್ಡು ಕೊಟ್ಟೆ ಕೊಡ್ತೀರಾ, ಆದ್ರೆ ಜಾಸ್ತಿ ಆದ್ರೆ ನಿಮಗೆ ತೊಂದರೆ ಆಗುತ್ತೆ ಅಮ್ಮ. ನಾಳೆ ಕೊಟ್ಬಿಡಿ, ತಪ್ಪದೆ ಕೊಟ್ಬಿಡ್ತೀನಿ. ಸರಿ, ಹೋಗ್ಬರ್ತೀನಮ್ಮ. ನಮಸ್ಕಾರ ಸರ್. ನಮಸ್ಕಾರ. ಮಗುನ ನೀವು ಆಡಿಸ್ತಿದ್ದೀರಲ್ಲ, ನಿಮ್ ಮನೆಯವ್ರು ಎಲ್ಲೋದ್ರು? ಎಲ್ಲ ನಿಮ್ ಸೇಟು ಮಾಡಿರೋ ಸಹಾಯನೇ ಕೊಟ್ರಲ್ವಾ ನಿಮ್ ಸೇಟ್ ಅವರು ಸಾಲನ, ಅದನ್ ತಗೊಂಡು ಮಗುನ ಇವನ್ ಕೈಲಿ ಕೊಟ್ಟು ಅವಳು ಕಾಲೇಜ್ಗೆ ಹೋಗಿದ್ದಾಳೆ, ಅದು ಮುಗಿತಿದ್ದ ಹಾಗೆ ಅಲ್ಲಿಂದಾನೆ ಆಫೀಸ್ಗೂ ಹೋಗ್ತಾಳೆ. ಮನೇಲಿ ಚಿಕ್ಕ ಮಗು ಇದ್ರೆ ತಾಯಿ ಮಗು ಹತ್ರ ಇರ್ಬೇಕಲ್ವಾ, ಕಾಲೇಜ್ಗೆ ಹೋಗೋದು ಅಂದ್ರೇನು? ಎಲ್ರದ್ದು ಅದೇ ಪ್ರಶ್ನೆ, ಆದ್ರೆ ಉತ್ತರನೇ ಇಲ್ಲ. ಅಲ್ಲಲ್ಲಲ್ಲಲ್ಲ, ನನ್ ಮುದ್ದು ಅಲ್ವಾ, ಜೋ 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 ಜೋ, ಅಳ್ಬಾರ್ದು ಕಂದ, ನಾನು ಇದೀನಲ್ವಾ, ಜೋ 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 ಜೋ.
ಸರ್. Yeah, thanks. ಕಂದಂಗೆ ಇಷ್ಟೊತ್ತಿಗೆ ನಾನು ಕಾಣಿಸಿಲ್ಲ ಅಂದ್ರೆ ಅಳ್ತಿರ್ತಾನೆ. ಬೇಗ ಹೋಗ್ಬೇಕು ಸರ್. ಮೀಟಿಂಗ್ ಇನ್ನು ಎಷ್ಟೊತ್ತು ನಡೆಯುತ್ತೆ ಗೊತ್ತಿಲ್ಲ. ರಾತ್ರಿ ಇಲ್ಲೇ ಇರ್ತಾರೆ, ನಿನಗೇನ್ ತೊಂದ್ರೆ? ನೀನೇನಾದ್ರೂ ಫ್ರೀ ಸರ್ವಿಸ್ ಮಾಡ್ತಿದ್ಯಾ? ಸಂಬಳ ತಗೋತಿದ್ಯಾ ಅಲ್ವಾ? ಅದು ಕೂಡ ನಿನ್ ಗಂಡನ್ ಕೆಲ್ಸ ಹೋಗಿದೆ ಅಂತ ಹೇಳ್ದಂತೆ. ಇಲ್ದೆ ಹೋದ್ರು ಚಿಕ್ಕ ಮಗು ಇದೆ ಅಂತ ಹೇಳ್ದಿಯಂತೆ. ನಿನ್ನ ಮಗು ಅಲ್ದೆ ಹೋದ್ರು ಸ್ವಂತ ಮಗು ಹಾಗೆ ಫೀಲ್ ಮಾಡ್ತಿದ್ಯಂತೆ. ಕ್ಲರ್ಕ್, ದೊಡ್ಡ ದೊಡ್ಡ ಫೀಲಿಂಗ್ಸ್ ಇದೆ ನಿನ್ನಲ್ಲಿ. ನನ್ ಬಗ್ಗೆ ನಿಮ್ಗೆ ಅಷ್ಟಾಗಿ ಏನು ಗೊತ್ತಿಲ್ಲ. ಹೌದಾ? ಗೊತ್ತಾಗಿರೋ ಸ್ವಲ್ಪಕ್ಕೆ ಮೈಂಡ್ ವರ್ಕ್ ಆಗ್ತಿಲ್ಲ. ಇನ್ನು ಪೂರ್ತಿಯಾಗಿ ಗೊತ್ತಾದ್ರೆ ಹುಚ್ಚ ಆಗ್ಬಿಡ್ತೀನೋ ಏನೋ. ಕ್ಲರ್ಕ್, ನಿನ್ನ ಫ್ಲಾಶ್ ಬ್ಯಾಕ್ ಬಯೋಡೇಟಾ ಎಲ್ಲ ನನಗ್ಯಾಕೆ? ಹೋಗಿ ಕೆಲಸ ನೋಡ್ಕೋ. ಕ್ಲರ್ಕ್ ಸರ್, ಬಂದಿರೋದು ಕೆಲಸ ಮಾಡೋದಕ್ಕೆ, ಮೀಟಿಂಗ್ಸ್ ಮಾಡೋದಕ್ಕಲ್ಲ. ಹೆಡ್ಡೇಕ್ ಇದೆ, ಹೋಗಿ ಕಾಫಿ ತಗೊಂಬ. ಸಾರಿ ಸರ್, ನಂದು 8 hours ಡ್ಯೂಟಿ. ಆಲ್ರೆಡಿ 8 hours ಮುಗ್ದು 17 minutes ಆಗಿದೆ. ಸೋ ವಾಟ್? ನನ್ನ ಟೈಮ್ ಮುಗಿಯೋವರೆಗೂ ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ದೀನಿ. ಟೈಮ್ ಮುಗೀತು, ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಅಂಡ್ ಒನ್ ಮೋರ್ ಥಿಂಗ್, ಈ ಮೀಟಿಂಗ್ ಶುರುವಾದಾಗಿಂದ ನೀವು ಡಿಸ್ಕಸ್ ಮಾಡ್ತಾ ಇರೋದು ಒಂದೇ ಒಂದು ಮ್ಯಾಟರ್ ಬಗ್ಗೆ. ಆತರ ಒಂದು ವಿಷಯದ ಬಗ್ಗೆ ಇಷ್ಟೊತ್ತವರೆಗೂ ಡಿಸ್ಕಸ್ ಮಾಡಿದ್ರು ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಈಗ ಮೀಟಿಂಗ್ ಅನ್ನ ಕ್ಲೋಸ್ ಮಾಡೋದೇ ಒಳ್ಳೇದು. ಫ್ರೆಶ್ ಆಗಿ ಮಾರ್ನಿಂಗ್ ಬಂದ್ರೆ ನಿಮಗ್ ಬೇಕಾಗಿರೋಂತ ರಿಸಲ್ಟ್ ಖಂಡಿತ ಸಿಗತ್ತೆ. ಸಿಗ್ಲಿಲ್ಲ ಅಂದ್ರೆ? ಇಷ್ಟೊತ್ತು ಯೋಚನೆ ಮಾಡಿದ್ರು ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ ಅಂದ್ರೆ ಎಲ್ಲರ ಮೈಂಡ್ಸ್ ಒಂದೇ ಜಾಗದಲ್ಲಿ ಸ್ಟಕ್ ಆಗಿದೆ ಅಂತ ಅರ್ಥ. ಅದಕ್ಕೆ ರಿಲೀಫ್ ಕೊಡದೆ ನಾಳೆ ಮಾರ್ನಿಂಗ್ ವರೆಗೂ ಎಷ್ಟೇ ಯೋಚನೆ ಮಾಡಿದ್ರು ಯೂಸ್ ಇರಲ್ಲ. ಇವಾಗ ಹೋಗಿ ಮಾರ್ನಿಂಗ್ ಬಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಏನ್ ಗ್ಯಾರಂಟಿ? ಟ್ರೈ ಮಾಡಿ ಸರ್. ಇಲ್ಲ ಅಂದ್ರೆ ನಾನು ಸೆಕೆಂಡ್ ಹಾಫ್ ಅಲ್ಲಿ ನಾನು ಡ್ಯೂಟಿಗೆ ಬಂದ್ಮೇಲೆ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಗುಡ್ ನೈಟ್ ಸರ್. ಏನ್ ಸರ್ ಆ ಹುಡುಗಿ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ? ಮನ್ಸಲ್ಲಿ ಅಷ್ಟು ಧೈರ್ಯ, ಮಾತಲ್ಲಿ ಅಷ್ಟು ಚುರುಕುತನ ಎಲ್ಲಾ ಹೆಣ್ಮಕ್ಳಲ್ಲೂ ಇರಲ್ಲ ಸರ್. ಫಸ್ಟ್ ಟೈಮ್ ಇಂತ ಹುಡುಗಿನ ನೋಡ್ತಾ ಇರೋದು ಸರ್. ಮನೆಗೆ ಬೇಗ ಹೋಗ್ಬೇಕು ಅನ್ನೋ ಟೆನ್ಷನ್ ಬಿಟ್ರೆ ವರ್ಕ್ ಜಾಸ್ತಿ ಮಾಡಿದೆ ಅನ್ನೋ ಸ್ಟ್ರೆಸ್ ಕೂಡ ಕಾಣಿಸ್ತಾ ಇಲ್ಲ ಸರ್.
ಕಲ್ಯಾಣಿ ಅಂದ್ರೇನೆ ಕಾನ್ಫಿಡೆನ್ಸ್. ಅವಳಗ್ ನಾನು ಬೇಕು ಅಂತಾನೆ ಇವತ್ತು ನೋವು ಮಾಡಿದೆ. ಯಾಕೆ ಅಂತಾನೆ ಅಲ್ವಾ ನಿನಗೆ ಡೌಟು? ಅವಳಷ್ಟಕ್ಕೂ ಪೂರ್ ಫ್ಯಾಮಿಲಿ ಹುಡುಗಿ ಅಲ್ಲ, ಒಳ್ಳೆ ಫ್ಯಾಮಿಲಿಲೇ ಹುಟ್ಟಿದಾಳೆ, ಸುಖವಾಗಿ ಬೆಳೆದಿದ್ದಾಳೆ. ಅಂತ ಹುಡುಗಿ ಜಾಬ್ಗೋಸ್ಕರ ಇಲ್ಲಿಗೆ ಬಂದಿದ್ದಾಳೆ. ಕ್ಲರ್ಕ್ ಪೋಸ್ಟ್ ಆದರೂ ಸರಿ ಪರವಾಗಿಲ್ಲ ಅಂತ ಹಠ ಮಾಡಿ ಜಾಬ್ಗೆ ಜಾಯ್ನ್ ಆಗಿದ್ದಾಳೆ. ಒಳ್ಳೆ ಜಾಬ್ ಬೇಕು ಅಂದರೆ ಡಿಗ್ರಿ ಇರಬೇಕು ಅಂದಿದ್ದಕ್ಕೆ ಕಾಲೇಜಿಗೆ ಕೂಡ ಜಾಯ್ನ್ ಆಗಿದ್ದಾಳೆ ಅಂತ ಕೇಳ್ಪಟ್ಟೆ. ಲೆಟ್ಸ್ ಸೀ ಅವಳ ಹಠ ಅವಳನ್ನ ಏನು ಮಾಡತ್ತೆ ಅಂತ. ನಿಮ್ಮ ಮಾತಿಂದನೇ ಆ ಹುಡುಗಿ ತುಂಬ ಹಠದ ಸ್ವಭಾವದವಳು ಅಂತ ಅರ್ಥ ಆಗ್ತಿದ್ದಿಲ್ಲ ಸರ್. ಹಠ ಅಂದರೆ 10 ಜನರು ಬೇಡ ಅಂದಿರೋದನ್ನ ಸಾಧಿಸೋದಲ್ಲ, 10 ಜನರಿಗೆ ಉಪಯೋಗ ಪಡೋದನ್ನ ಸಾಧಿಸೋದು. ಅವಳ ಹಠ ಅವಳಿಗೋಸ್ಕರನ 10 ಜನರಿಗೋಸ್ಕರನ ಅಂತ ನೋಡಬೇಕು.